ಹತ್ತೊಂಬತ್ತರಂದು ಅತನಿಗೆ ಪಂಜಾಬ್ ಸಿಎಂ ಭಗವಂತ ಮಾನ್ ಆಗಮನ ಶೆಟ್ಟಿ. ಅತಣಿ ಪಂಜಾಬ್ನ ಮುಖ್ಯಮಂತ್ರಿ ಭಗವಂತ ಮಾನ್ ಅವರು ಅತಣಿಗೆ ಬುಧವಾರ 19ರಂದು ಆಗಮಿಸಲಿದ್ದಾರೆ. ಅಂದು ಆಮ್ ಆದ್ಮಿ ಪಕ್ಷದ ನಾಮಪತ್ರ ಸಲ್ಲಿಕೆ ಜರುಗಲಿದೆ ಎಂದು ಅಧಿಕೃತ ಅಭ್ಯರ್ಥಿ ಸಂಪತ್ ಕುಮಾರ್ ಶೆಟ್ಟಿ ಹೇಳಿದರು. ಅವರು ಪಟ್ಟಣದ ಪಕ್ಷದ ಕಾರ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡ್ತಾ ಭ್ರಷ್ಟಾಚಾರ ಮುಕ್ತ ಸ್ವಚ್ಛ ಸರ್ಕಾರದ ಆಡಳಿತ ರಾಜ್ಯದಲ್ಲಿ ಅವಶ್ಯಕತೆ ಇದೆ, ಹೀಗಾಗಿ ಆಮ್ ಆದ್ಮಿ ಪಕ್ಷಕ್ಕೆ ಜನರ ಒಲವಿದೆ ಎಂದ ಅವರು ಸಿಎಂ ಭಗವಂತ ಮಾನ್ ಅವರು ಬುಧವಾರ ಪಟ್ಟಣಕ್ಕಾಗಮಿಸಿ ನಾಮಪತ್ರ ಸಲ್ಲಿಕೆಯಲ್ಲಿ ಪಾಲ್ಗೊಳ್ಳುವರು. ರಾಜ್ಯದಲ್ಲಿ ಪಾರದರ್ಶಕ ಆಡಳಿತದ ಅವಶ್ಯಕತೆ ಇದೆ, ದುರಾಡಳಿತ ತೊಲಗಬೇಕು, ಎಲ್ಲಾ ಜನರು ಸುಖ ಸಮೃದ್ಧಿಯಿಂದ ಬದುಕುವ ವಾತಾವರಣ ನಿರ್ಮಾಣವಾಗಬೇಕು, ಸರ್ಕಾರದ ಸೌಲಭ್ಯಗಳು ಎಲ್ಲಾ ಜನರಿಗೆ ಸಿಗಬೇಕಾದ್ರೆ ಆಮ್ ಆದ್ಮಿ ಪಕ್ಷವನ್ನು ಜನರು ಬೆಂಬಲಿಸಬೇಕು, ನಾಮಪತ್ರ ಸಲ್ಲಿಕೆಯ ದಿನದಂದು ಹೆಚ್ಚಿನ ಕಾರ್ಯಕರ್ತರು ಸಾರ್ವಜನಿಕರು ಪಾಲ್ಗೊಳ್ಬೇಕು ಎಂದು ಮನವಿ ಮಾಡಿದರು. ಆಮ್ ಆದ್ಮಿ ಪಕ್ಷದ ಮುಖಂಡ ವಿನಾಯಕ ದೇಸಾಯಿ ಮಾತನಾಡಿ, ಪ್ರಥಮ ಬಾರಿಗೆ ಪಂಜಾಬ್ ಸಿಎಂ ಮತ್ತು ಪಕ್ಷದ ಹಿರಿಯ ಮುಖಂಡರು ಅಥಣಿ ಪಟ್ಟಣಕ್ಕೆ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಬುಧವಾರ 10 ಗಂಟೆಗೆ ಶಿವಾಜಿ ವೃತ್ತದ ಮೂಲಕ ಬಸವೇಶ್ವರ ವೃತ್ತ, ಶಿವಯೋಗಿ ವೃತ್ತ, ಅಂಬೇಡ್ಕರ್ ವೃತ್ತ, ಸಂಗೊಳ್ಳಿ ರಾಯಣ್ಣ ವೃತ್ತದ ಮೂಲಕ ಬೃಹತ್ ರೋಡ್ ಶೋ ನಡೆಯಲಿದೆ. ಇದೇ ಸಂದರ್ಭದಲ್ಲಿ ಸಾರ್ವಜನಿಕರನ್ನ ರೈತರನ್ನು ಉದ್ದೇಶಿಸಿ ಭಗವಂತ ಮಾನ ಮಾತನಾಡಲಿದ್ದಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಿದ್ದರಾಜು, ಬೋರಾಡೆ ಸುಭಾಷ್, ಬಾಮನೆ ಶಕೀರ್ ಶೇಖ್, ಪಿಜಿ ಬೋರಗಿಕರ, ಅಫಾನ್ ಮಾಸ್ಟರ್ ಶಿವಾನಂದ ಕೋತಾ, ಶಫೀಕ್ ಮೊಮಿನ್, ವೈಭವ್ ಶೆಟ್ಟಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಅತ್ನಿಯ ಎಲ್ಲ ಪ್ರಜ್ಞಾವಂತ ನಾಗರಿಕರಿಗೆ ನಮಸ್ಕಾರ. ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಪ್ಪ ಅಂತಂದರೆ, ಬರುವ 19ನೇ ತಾರೀಕಿಗೆ ಅಂದರೆ 19 ಏಪ್ರಿಲ್ 2023ರಂದು ಬೆಳಿಗ್ಗೆ 10 ಗಂಟೆಗೆ ಒಬ್ಬ ವಿಶೇಷವಾದ ಅತಿಥಿಗಳು ನಮ್ಮ ಅತ್ನಿಗೆ ಆಗಮಿಸುತ್ತಿದ್ದಾರೆ. ಅವರು ಯಾರಪ್ಪ ಅಂತಂದರೆ, ಪಂಜಾಬ್ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ, ಆಮ್ ಆದ್ಮಿ ಪಕ್ಷದ ಮುಖ್ಯಮಂತ್ರಿಗಳಾದಂತಹ ಭಗವಂತ ಮಾನ್ ಅವರು, ರೈತರ ಕಣ್ಮಣಿ ಅಂತಲೇ ಅನಿಸ್ಕೊಂಡಂತಹ ಒಬ್ಬ ಮುಖ್ಯಮಂತ್ರಿ, ಕಬ್ಬು ಬೆಳೆಗಾರರಿಗೆ ಒಂದು ಜೀವ ತುಂಬಿರತಕ್ಕಂಥ ಒಬ್ಬ ಮುಖ್ಯಮಂತ್ರಿ, ಪ್ರತಿ ಟನ್ನಿಗೆ 3,800 ರೂಪಾಯಿ ಕೊಟ್ಟಂತಹ ಒಬ್ಬ ಮುಖ್ಯಮಂತ್ರಿ, ಅದರ ಜೊತೆ ಏನು ದುರಾಡಳಿತ ಮತ್ತು ಭ್ರಷ್ಟಾಚಾರ ತುಂಬಿತ ಹರಿಯತಕ್ಕಂಥ ಒಂದು ರಾಜ್ಯ ಇತ್ತು, ಇವತ್ತು ಅದನ್ನು ಭ್ರಷ್ಟಾಚಾರ ಹಾಗೂ ದುರಾಡಳಿತ ಮುಕ್ತ ಮಾಡುವುದರಲ್ಲಿ ಯಶಸ್ವಿ ಆದಂಥ ಒಬ್ಬ ಮುಖ್ಯಮಂತ್ರಿ ಅದು ಭಗವಂತ ಮಾನ್ ಅವರು. ಅವರು ಅತನಿಗೆ ಸರಿಯಾಗಿ 10 ಗಂಟೆಗೆ 19ನೇ ತಾರೀಕಿಗೆ ಆಗಮಿಸುತ್ತಿದ್ದಾರೆ. ಬರುವ ಕಾರಣ ಏನಪ್ಪ ಅಂತಂದರೆ, ಅತನಿ ಮತಕ್ಷೇತ್ರಕ್ಕೆ ಆಮ್ ಆದ್ಮಿ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ನನ್ನನ್ನು ಘೋಷಿಸಿರುವುದರಿಂದ ಅಂದು ನಾವು ನಾಮಪತ್ರವನ್ನು ಸಲ್ಲಿಸುತ್ತಿದ್ದೇವೆ. ಆದ ಕಾರಣ ನನ್ನ ನಾಮಪತ್ರ ಸಲ್ಲಿಕೆಗೇನೆ ವಿಶೇಷವಾಗಿ ಅವರು ಒಂದು ವಿಶೇಷ ಅತಿಥಿಯಾಗಿ ಇಲ್ಲಿ ಆಗಮಿಸಿ ಅದನ್ನು ಪೂರ್ಣಗೊಳಿಸುವಂಥ ಒಂದು ಕಾರ್ಯವನ್ನು ಮಾಡ್ತಾರೆ, ಅವರ ಆಶೀರ್ವಾದ. ಅದರ ಜೊತೆ ನನಗೆ ಬೇಕಾಗಿರೋ ಮೂಲ ಆಶೀರ್ವಾದ ಯಾರದಪ್ಪ ಅಂತಂದರೆ, ಒಂದು ಗ್ರಾಮ ದೇವತೆ ಆದಂಥ ಸಿದ್ದಪ್ಪಂದು, ಅದರ ಜೊತೆ ಶಿವಯೋಗಿಗಳ ಆಶೀರ್ವಾದ, ಅದರ ಜೊತೆ ಊರಿನ ಎಲ್ಲ ಹಿರಿಯರ ಆಶೀರ್ವಾದ, ಅದರ ಜೊತೆ ನನ್ನ ಕಾರ್ಯಕರ್ತರು, ನಮ್ಮ ಪಕ್ಷದ ಕಾರ್ಯಕರ್ತರು, ಬೆಂಬಲಿಗರು, ಅದರ ಜೊತೆ ಹಿತೈಷಿಗಳ ಆಶೀರ್ವಾದ ನನಗೆ ಬೇಕಾಗಿದೆ. ಎಲ್ಲರೂ ಸೇರಿ ಒಂದು ಒಳ್ಳೆಯ ಆಡಳಿತ, ಭ್ರಷ್ಟಾಚಾರ ಹಾಗೂ ದುರಾಡಳಿತ ಮುಕ್ತ ಆಡಳಿತವನ್ನು ಅತನಿಯಲ್ಲಿ ತರೋಣ, ಮತ್ತು ಸ್ವಚ್ಛ ಹಾಗೂ ಪಾರದರ್ಶಕ ರಾಜಕೀಯವನ್ನು ಮತ್ತು ಸ್ವಚ್ಛ ಹಾಗೂ ಪಾರದರ್ಶಕ ಆಡಳಿತವನ್ನು ಅತನಿಯಲ್ಲಿ ತರೋದರಲ್ಲಿ ತಾವೆಲ್ಲರೂ ಕೈ ಜೋಡಿಸಬೇಕು ಅಂತ ನಾನು ವಿನಂತಿಸುತ್ತೇನೆ.